ಟ್ರೈನಲ್ಲಿ ಇಶ್ಮತ್ ಕೂತ್ಕೊಂಡು ಮೇಘನ ಬರೋದಕ್ಕೋಸ್ಕರ ಕಾಯ್ತಾ ಇದ್ದ. ಗೊತ್ತಾಗ್ತಿಲ್ಲ ಈ ಹುಡುಗಿ ಎಲ್ಲಿದ್ದಾಳೆ ಅಂತ. ಆಗ ಅವನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಐ ಆಮ್ ಸಾರಿ ಇಶ್ಮತ್, ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ನಾನು ಅವರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಬೇಕಾಯ್ತು, ನಾನು ಬರೋದಕ್ಕಾಗಲ್ಲ, ಟೈಮ್ ಸಿಕ್ಕಾಗ ಕಾಲ್ ಮಾಡ್ತೀನಿ. ಅಯ್ಯಯ್ಯೋ, ಈಗ ಒಂಟಿಯಾಗಿ ಟ್ರಾವೆಲ್ ಮಾಡಬೇಕು. ಅವನು ನೋಡ್ತಾನೆ ಅವನ ಮುಂದೆ ಇದ್ದಂತ ಸೀಟ್ ಅದು ಇಲ್ಲಿವರೆಗೂ ಖಾಲಿಯಾಗಿತ್ತು. ಅದರ ಮೇಲೆ ಒಂದು ಸುಂದರವಾದ ಹುಡುಗಿ ಬಂದು ಕೂತ್ಕೋತಾಳೆ. ಅವಳು ಕೆಂಪು ಬಣ್ಣದ ಸೀರೆ ಉಟ್ಟಿದ್ಲು ಮತ್ತೆ ಹಣೆಗೆ ಕರಿ ಬಣ್ಣದ ಬಿಂದಿ ಹಾಕೊಂಡಿದ್ಲು. ವಾತಾವರಣ ಎಷ್ಟು ಚೆನ್ನಾಗಿದೆ, ಬಹುಶಃ ಮಳೆನೂ ಬರುತ್ತೇನೋ. ಒಂದು ವೇಳೆ ಮಳೆ ಶುರುವಾದ್ರೆ ಪ್ರಯಾಣ ಚೆನ್ನಾಗಿರುತ್ತೆ. ಆ ಹೆಂಗಸು ಬ್ಯಾಗ್ನ ಜಿಪ್ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ, ಆದ್ರೆ ಅದು ಓಪನ್ ಆಗ್ತಿರಲ್ಲ. ಕೊಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ ಹೆಂಗಸು ಇಶ್ಮತ್ಗೆ ಬ್ಯಾಗ್ ಕೊಡ್ತಾಳೆ, ಅವನು ಬ್ಯಾಗ್ ಜಿಪ್ ಅನ್ನ ಓಪನ್ ಮಾಡ್ತಾನೆ. ಥ್ಯಾಂಕ್ ಯು, ಗೊತ್ತಿಲ್ಲ ಹೇಗ್ ಜಾಮ್ ಆಗಿತ್ತೋ ಏನೋ. ಹಾಗೆ ನೀವ್ ಎಲ್ಲ ಹೋಗ್ತಿದ್ದೀರಾ? ನಾನ್ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನನ್ನ ಬೆಸ್ಟ್ ಫ್ರೆಂಡ್ ಮದ್ವೆ ಅಟೆಂಡ್ ಮಾಡೋದಕ್ಕೆ. ವರೆವಾ, ನಾನು ನನ್ನ ಬೆಸ್ಟ್ ಫ್ರೆಂಡ್ ಮದ್ವೆ ಅಟೆಂಡ್ ಮಾಡೋದಕ್ಕೆ ಹೋಗ್ತಿದ್ದೀನಿ, ನಾನು ಗಾಜಿಯಾಬಾದ್ ಹತ್ರ ಹೇಳ್ಕೊತೀನಿ. ಒಳ್ಳೇದಾಯ್ತು, ಗಾಜಿಯಾಬಾದ್ ತನಕ ಕಂಪನಿ ಸಿಕ್ತು, ನಿಮ್ ಜೊತೆ ಮಾತಾಡ್ಕೊಂಡು ಪ್ರಯಾಣ ಮಾಡಬಹುದು. ಅದನ್ನ ಕೇಳಿಸ್ಕೊಂಡು ಇಶ್ಮತ್ ನಗ್ತಾನೆ. ನನ್ನ ಹೆಸರು ಇಶ್ಮತ್ ಅಂತ, ಮತ್ತೆ ನಿಮ್ ಹೆಸರು? ನನ್ ಹೆಸರು ಯಕ್ಷಿಣಿ ಅಂತ. ಕೇಳಿಸ್ಕೊತಿದ್ ಹಾಗೆ ಇಶ್ಮತ್ಗೆ ಭಯ ಆಗತ್ತೆ. ಯಕ್ಷಿಣಿನಾ? ಅಯ್ಯೋ, ನೀವ್ ಹೆದರ್ಕೊಂಡ್ ಬಿಟ್ರಿ, ನಾನ್ ತಮಾಷೆ ಮಾಡ್ತಿದ್ದೆ. ನನ್ ನಿಜವಾದ ಹೆಸರು ಪಲ್ಲವಿ ಅಂತ. ಅದನ್ನ ಕೇಳಿಸ್ಕೊಂಡ್ಮೇಲೆ ಅವನ್ಗೆ ಸ್ವಲ್ಪ ಸಮಾಧಾನ ಆಗತ್ತೆ, ನೆಮ್ಮದಿಯಾಗೆ ಉಸಿರಾಡ್ತಾನೆ. ನೀವಂತೂ ನನಗೆ ಹೆದರ್ಸೇ ಬಿಟ್ಟಿದ್ರಿ. ಟ್ರೈನ್ ಇನ್ನೇನ್ ಹೊರಡೋದ್ರಲ್ಲಿತ್ತು. ಅದೇ ಟೈಮ್ಗೆ ಮೇಘನ ಬರ್ತಾಳೆ, ಮತ್ತೆ ಇದ್ದಕ್ಕಿದ್ ಹಾಗೆ ಆ ಹೆಂಗ್ಸಿನ್ ಪಕ್ಕ ಬಂದು ಕೂತ್ಕೋತಾಳೆ ನಿಧಾನವಾಗೆ. ಅವಳನ್ನ ನೋಡಿ ಇಶ್ಮತ್ಗೆ ಖುಷಿ ಕೂಡ ಆಗತ್ತೆ, ಮತ್ತೆ ಆಶ್ಚರ್ಯ ಕೂಡ. ಅಯ್ಯೋ, ನೀನು ಮೆಸೇಜ್ ಮಾಡಿದ್ಯಲ್ಲ, ನೀನು ಬರಕಾಗಲ್ಲ ಅಂತ. ಅಯ್ಯೋ, ನಾನದು ತಮಾಷೆ ಮಾಡಿದ್ದೆ ಅಷ್ಟೇ. ನೀನಿದ್ಯಲ್ಲ, ತಮಾಷೆಗೆ ಏನ್ ಬೇಕಂದ್ರು ಹೇಳ್ತೀಯ. ಟ್ರೈನ್ ತುಂಬಾ ಸ್ಪೀಡ್ ಆಗಿ ಹೊರಡುತ್ತೆ. ಇಶ್ಮತ್ ಅವರಿಬ್ಬರಿಗೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಡ್ತಾನೆ, ಮತ್ತೆ ಮೂರು ಜನ ಮಾತಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಮುದುಕ ಅಲ್ಲಿ ಬರ್ತಾನೆ, ಮತ್ತೆ ಕೂಕೊಂಡು ಹೇಳ್ತಾನೆ, ಇವತ್ತು ಅಮಾವಾಸ್ಯ ರಾತ್ರಿ, ಇವತ್ತು ಈ ಟ್ರೈನಲ್ಲಿ ಭೂತ ಓಡಾಡುತ್ತೆ, ನೀವೆಲ್ಲ ಹುಷಾರಾಗಿರಿ. ಹಾಗೆ ಹೇಳಿ ಅವನು ಮುಂದೆ ಹೊರಟೋಗ್ತಾನೆ. ಟ್ರೈನಲ್ಲಿ ಕೂತಿರೋ ಪ್ರತಿಯೊಬ್ರು ಒಬ್ರಿಗೊಬ್ರು ಮಾತಾಡ್ಕೋತಾ ಇರ್ತಾರೆ. ಈ ಅಂಕಲ್ ಯಾಕೆ ಹೀಗೆ ಹೇಳಿದ್ರು? ಅಯ್ಯೋ, ನನಗೆ ಆ ಮುದುಕ ಹುಚ್ಚಂತರ ಕಾಣಿಸ್ತಿದ್ದ. ಈ ಕಾಲದಲ್ಲಿ ಡಯನ್, ಎಷ್ಟು ವಿಚಿತ್ರವಾದ ವಿಷಯ ಅಲ್ವಾ ಇದು? ಒಬ್ಬ ಮನುಷ್ಯ ಎದುರುಗಡೆ ಸೀಟಲ್ಲಿ ತುಂಬಾ ಹೊತ್ತಿಂದ ಕೂತಿದ್ದ, ಅವನ್ ಕೂತ್ಕೊಂಡು ಸಿಗರೇಟ್ ಸೇತಾ ಇದ್ದ, ಅದ್ರ ವಾಸನೆ ಪಲ್ಲವಿ ಮೂಗಿನವರೆಗೂ ಬರ್ತಾ ಇತ್ತು. ಎಷ್ಟು ಕೆಟ್ಟ ಮನುಷ್ಯ ಅಲ್ವಾ, ಈ ತರ ಸಿಗರೇಟ್ ಸೇದವ್ರ ಕುತ್ತಿಗೆ ಕುಯ್ದು ಸಾಯಿಸ್ಬಿಡ್ಬೇಕು. ಅದೇ ಸಮಯಕ್ಕೆ ಪಲ್ಲವಿ ತನ್ನ ಬ್ಯಾಗ್ ಅಲ್ಲಿ ಏನನ್ನೋ ಹುಡುಕ್ತಾ ಇರ್ತಾಳೆ, ಮತ್ತ ಅವಳು ಹುಡುಕುವಾಗ ಅವಳ ಬ್ಯಾಗ್ ಒಳಗಡೆಯಿಂದ ಒಂದು ಕರಿ ಬಣ್ಣದ ಗೊಂಬೆ ಕೆಳಗಡೆ ಬಿದ್ದ ಹೋಗತ್ತೆ. ಇವಳ ಬ್ಯಾಗ್ ಅಲ್ಲಿ ಮಾಟ ಮಂತ್ರ ಮಾಡೋ ಕರಿ ಬೊಂಬೆ ಇದೆ, ಮತ್ತೆ ಇವಳ ಮಾತು ಕೂಡ ತುಂಬಾ ಹೊತ್ತಿಂದ ಸರಿ ಇಲ್ಲ, ಆ ವ್ಯಕ್ತಿನ ಸಾಯಿಸೋ ಮಾತು ಆಡ್ತಿದ್ದಾಳೆ. ಒಂದು ವೇಳೆ ಈ ಪಲ್ಲವಿನೇ ದೆವ್ವನಾ? ಪಲ್ಲವಿ ಆ ಗೊಂಬೆನ ತನ್ನ ಬ್ಯಾಗ್ ಅಲ್ಲಿ ವಾಪಸ್ ಇಟ್ಕೋತಾಳೆ. ಆಮೇಲೆ ಎದುರುಗಡೆ ಕುತ್ಕೊಂಡು ಸಿಗರೇಟ್ ಸೇತಾ ಇದ್ದ ಮನುಷ್ಯ ಎದ್ದು ಸ್ವಲ್ಪ ಮುಂದೆ ಹೊರಟೋಗ್ತಾನೆ. ಎಕ್ಸ್ಕ್ಯೂಸ್ ಮೀ, ನಾನು ಇವಾಗ್ಲೇ ಬರ್ತೀನಿ, ಒಂದ್ ನಿಮಿಷ. ನಾನು ಬರ್ತೀನಿ, ನಾನು ಟಾಯ್ಲೆಟ್ಗೆ ಹೋಗ್ಬೇಕು. ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮೇಘ್ನ ಏನೋ ವಾಪಸ್ ಬರ್ತಾಳೆ, ಆದ್ರೆ ಪಲ್ಲವಿ ಬರೋದಿಲ್ಲ. ಪಲ್ಲವಿ ಎಲ್ಲಿದ್ದಾಳೆ? ನನಗ್ ಗೊತ್ತಿಲ್ಲ, ನಾನ್ ಬರ್ತೀನಿ ಹೋಗು ಅಂತ ಹೇಳಿದ್ಲು. ಸ್ವಲ್ಪ ಹೊತ್ತಿನ ನಂತರ ಪಲ್ಲವಿ ಕೂಡ ವಾಪಸ್ ಬರ್ತಾಳೆ, ಆದ್ರೆ ಆ ಮನುಷ್ಯ ವಾಪಸ್ ಬರಲ್ಲ. ಈಗ ಇಶ್ಮತ್ ತನ್ನ ಜಾಗದಿಂದ ಎದ್ದೇಳ್ತಾನೆ, ಮತ್ತೆ ಹಿಂದಿನ ಟಾಯ್ಲೆಟ್ ಕಡೆ ಹೋಗ್ತಾನೆ, ಮತ್ತೆ ಅಲ್ಲಿ ನೋಡ್ತಾನೆ ಸಿಗರೇಟ್ ಸೇತಾ ಇದ್ದ ಮನುಷ್ಯ ಸತ್ತು ಗೇಟ್ ಹತ್ರ ಬಿದ್ದಿದ್ದಾನೆ. ಇಶ್ಮತ್ ನೇರವಾಗಿ ಹೋಗಿ ಟಿಟಿ ಹತ್ರ ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಅದೇ ಸಮಯಕ್ಕೆ ಎದುರುಗಡೆಯಿಂದ ಪಲ್ಲವಿ ಬರ್ತಾ ಇರ್ತಾಳೆ. ಏನ್ ವಿಷಯ ಇಶ್ಮತ್, ನೀನು ಯಾಕೆಲ್ಲಿದ್ಯಾ? ಅವಳ ಗಮನ ಆ ಮನುಷ್ಯನ ಮೇಲೆ ಹೋಗತ್ತೆ, ಬಾಗ್ಲ ಹತ್ರ ಸತ್ತು ಬಿದ್ದಿರೋನ್ ಮೇಲೆ. ಇಶ್ಮತ್ ಟೀಟಿಗೆ ಹೇಳ್ತಾನೆ, ಇವಳೇ ಅವನನ್ನ ಸಾಯಿಸಿದ್ದು, ಇವಳು 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 ದೆವ್ವ. ಏನ್ ಹೇಳ್ತಾ ಇದ್ಯಾ ನೀನು? ಇಶ್ಮತ್ ಮತ್ತೆ ಟಿಟಿ ಇಬ್ರು ಸೇರ್ಕೊಂಡು ಅವಳನ್ನ ಹಿಡ್ಕೋತಾರೆ, ಮತ್ತೆ ಕೈ ಕಾಲನ್ನ ಕಟ್ ಹಾಕಿ ಅಲ್ಲೇ ಟಾಯ್ಲೆಟ್ ಅಲ್ಲಿ ಅವಳನ್ನ ಕೂಡ್ ಹಾಕ್ತಾರೆ. ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಇಲ್ಲಂದ್ರೆ ಟ್ರೈನ್ ಅಲ್ಲಿ ಎಲ್ಲ ಗಾಬರಿ ಆಗ್ತಾರೆ. ಮುಂದಿನ ಸ್ಟೇಷನ್ ಅಲ್ಲಿ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ. ಇಶ್ಮತ್ ವಾಪಸ್ ಮೇಘನ ಹತ್ರ ಹೋಗಿ ಅವಳಿಗೆ ಎಲ್ಲಾ ವಿಷಯನು ಹೇಳ್ತಾನೆ. ಒಳ್ಳೇದಾಯ್ತು ನೀನು ಅವಳನ್ನ ಕಟ್ ಹಾಕಿ ಟಾಯ್ಲೆಟ್ ಅಲ್ಲಿ ಕೂಡ ಹಾಕಿದ್ದು, ಇಲ್ಲ ಅಂದ್ರೆ ಆ ಹೆಂಗ್ಸು ಇನ್ನು ಯಾರ್ಯಾರನ್ನ ಸಾಯಿಸ್ತಾ ಇದ್ಲೋ ಏನೋ. ಮೇಘನ ಎದುರುಗಡೆ ನೋಡ್ತಾಳೆ, ಅಲ್ಲಿ ಟಿಟಿ ಬರೋದು ಕಾಣಿಸತ್ತ ಅವಳಿಗೆ. ಅವಳು ಅವನನ್ನ ನೋಡ್ತಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಎದ್ದು ಅಲ್ಲಿಂದ ಹೊರಟೋಗ್ತಾಳೆ. ಒಂದ್ ನಿಮಿಷ ಬಂದೇ ಇರು. ಇಶ್ಮತ್ಗೆ ಯೋಚನೆ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಇವಳು ಎಲ್ಲಿ ಹೋದ್ಲು ಅಂತ. ಆ ಹುಡುಗಿ ನಿಮ್ ಮುಂದೆ ಕೂತಿದ್ಲಲ್ಲ,
ಅವಳು ನಿಮ್ ಜೊತೆ ಬಂದಿರೋದಾ? ಹೌದು ಸರ್. ನೀವು ನಿಮ್ಮಿಬ್ರು ಟಿಕೆಟ್ ತೋರಿಸಿ. ಇಶ್ಮತ್ ತನ್ನ ಟಿಕೆಟ್ ಅನ್ನ ತೋರಿಸ್ತಾ ಹೇಳ್ತಾನೆ, ಅವ್ರ ಟಿಕೆಟ್ ಅವ್ರ ಹತ್ರನೇ ಇರುತ್ತೆ. ಟಿಟಿ ಹೊರಟೋಗ್ತಾನೆ. ಆಗ ಇಶ್ಮತ್ ಮೊಬೈಲ್ಗೆ ಮೇಘನಾ ಇಂದ ಕಾಲ್ ಬರುತ್ತೆ. ಅವನು ರಿಸೀವ್ ಮಾಡಿ ಕಿವಿಗಿಟ್ಕೋತಾನೆ. ಏನಾಯ್ತು ಮೇಘನಾ, ನೀನ್ ಎಲ್ಲಿದ್ಯಾ? ಸಾರಿ ಇಶ್ಮತ್, ನನಗ್ ಬರೋಕಾಗ್ಲಿಲ್ಲ. ಅಮ್ಮನ್ಗೆ ಆರೋಗ್ಯ ಹಾಳಾಯ್ತಲ್ಲ, ಹಾಗಾಗಿ. ನಿನಗ್ ಬೇಜಾರಾಗಿಲ್ಲ ತಾನೆ? ಇದನ್ನ ಕೇಳಿ ಇಶ್ಮತ್ಗೆ ಭಯ ಆಗತ್ತೆ. ಅವನ ಕೈಯಿಂದ ಮೊಬೈಲ್ ಜಾರಿ ಕೆಳಗಡೆ ಬಿದ್ದು ಹೋಗತ್ತೆ. ಒಂದ್ ವೇಳೆ ಮೇಘ್ನ ಮನೇಲಿದ್ರೆ ನನ್ ಜೊತೆಲಿ ಯಾರಿರೋದು? ಅವನು ಮುಂದೆ ನೋಡಿದಾಗ ಟಿಟಿ ಕೂಡ ಕಾಣಿಸೋದಿಲ್ಲ. ಇಶ್ಮತ್ ಮೊಬೈಲ್ ಅನ್ನ ತಗೊಂಡು ಟಾಯ್ಲೆಟ್ ಕಡೆ ಆದಷ್ಟು ಬೇಗ ಹೋಗ್ತಾನೆ. ಅವನು ಪಲ್ಲವಿಗೆ ಕಟ್ಟಿದಂತ ಕೈಕಾಲನ್ನ ಬಿಡಿಸಿ ಹೊರ ಕರೀತಾನೆ. ನಿನ್ ಜೊತೆ ಯಾರ್ ಪ್ರಯಾಣ ಮಾಡ್ತಾ ಇದ್ರು? ಅವಳ ನಿಜವಾದ ಡಯನ್ ಗೊತ್ತಾ? ನಾನ್ ಈ ಟ್ರೈನ್ ಬಗ್ಗೆ ತುಂಬಾ ಕೇಳಿದ್ದೆ, ಅದಕ್ಕೆ ನಾನು ಅವಳನ್ನ ಸಾಯಿಸೋದಕ್ಕೆ ಇಲ್ಲಿಗೆ ಬಂದಿತ್ತು. ನನ್ನಿಂದ ತಪ್ಪಾಗಿದೆ, ಅದು ನನ್ನ ಫ್ರೆಂಡಿನ ರೂಪದಲ್ಲೇ ಬಂದಿತ್ತು, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಪಲ್ಲವಿ ಮತ್ತೆ ಇಶ್ಮತ್ ತಮ್ಮ ಸೀಟ್ಗೆ ಹೋಗ್ತಾರೆ. ಮತ್ತವಳು ತನ್ನ ಬ್ಯಾಗ್ ಇಂದ ಆ ಗೊಂಬೆನ ತೆಗೆದು ಅದಕ್ಕೊಂದು ಕೆಂಪು ದಾರ ಕಟ್ತಾಳೆ. ಮತ್ತವಳು ಬೇರೆ ಬಾಗಿಲ್ ಕಡೆ ಹೋಗ್ತಾಳೆ. ಆದ್ರೆ ಅಲ್ಲಿ ಅವ್ರು ನೋಡೋದೇನಂದ್ರೆ ಟಿಟಿ ಕತ್ತಿಗೆ ಮೇಘನ ಬಾಯ್ ಹಾಕಿ ಕಚ್ಚತಾ ಇರ್ತಾಳೆ, ಮತ್ತವನ ರಕ್ತ ಕುಡಿತಾ ಇರ್ತಾಳೆ. ಈ ಸಲ ಅವಳು ಭಯಂಕರವಾಗಿ ಕಾಣಿಸ್ತಾ ಇರ್ತಾಳೆ, ಮತ್ತವಳು ನಿಜವಾದ ರೂಪಕ್ಕೆ ಬಂದಿರ್ತಾಳೆ. ಟಿಟಿ ಸಹ ಸತ್ ಹೋಗ್ತಾನೆ. ಇಸ್ಮತ್ ಟಿಟಿನ ಅವಳಿಂದ ಬಿಡಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಆ ಡಯನ್ ಮಾತ್ರ ಅವನನ್ನ ಬಿಡೋದೇ ಇಲ್ಲ. ಸಮಯ ನೋಡಿ ಪಲ್ಲವಿ ಆ ಡಯನ್ ಕೂದ್ಲನ್ನ ಕಿತ್ಕೊಂಡು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಗೊಂಬೆಗೆ ಆ ಕೂದ್ಲನ್ನ ಕಟ್ಬಿಡ್ತಾಳೆ. ಆಮೇಲೆ ಯಾವ್ದೋ ಮಂತ್ರ ಹೇಳ್ತಾಳೆ. ಟ್ರೈನಲ್ಲಿದ್ದಂತ ಬಾಕಿ ಜನಗಳು ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಮತ್ತೆ ಎಲ್ಲರೂ ಸಹ ಹೆದರ್ಕೊಂಡಿರ್ತಾರೆ. ಅಣ್ಣ ಬೇಗ ಒಂದು ಲೈಟರ್ ಕೊಡಿ. ಪಲ್ಲವಿ ಏನೋ ಮಂತ್ರ ಹೇಳಿ ಆ ಗೊಂಬೆಗೆ ಬೆಂಕಿ ಹಚ್ಚಿಬಿಡ್ತಾಳೆ. ಆ ಗೊಂಬೆ ಜೊತೆಗೆ ಡಯನ್ ಕೂಡ ಬೆಂಕಿಲಿ ಬಿದ್ದು ಹೋಗ್ತಾಳೆ. ಅವಳು ಟಿಟಿ ಹೆಣ ಮತ್ತೆ ಇಶ್ಮತ್ ಅನ್ನ ಬಿಟ್ಟು ಬಿಡ್ತಾಳೆ. ಬೆಂಕಿನಲ್ಲಿ ಉರಿತಾ ಇರೋವಾಗ್ಲೇ ಅವಳು ಬಾಗ್ಲಿಂದ ಫ್ಲೈಓವರ್ ಕೆಳಗಡೆ ಬಿದ್ದು ಹೋಗ್ತಾಳೆ. ಉರಿತಾ ಇರೋ ಗೊಂಬೆನ ಸಹ ಪಲ್ಲವಿ ಟ್ರೈನಿಂದ ಹೊರಗಡೆ ಎಸ್ತು ಬಿಡ್ತಾಳೆ. ನಿನ್ಗೇನು ಆಗಿಲ್ಲ ತಾನೆ? ಪಲ್ಲವಿ ಅವಳ ಕಡೆ ನೋಡ್ತಾಳೆ. ಹಾ, ನಾನ್ ಚೆನ್ನಾಗಿದ್ದೀನಿ. ಈಗ ನೀವ್ ಯಾರೋ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಇನ್ಯಾವತ್ತೂ ಅವಳು ಈ ಟ್ರೈನ್ಗೆ ಬರೋದಿಲ್ಲ. ಅದಾದ್ಮೇಲೆ ಎಲ್ರೂ ಆರಾಮಾಗಿ ಅವ್ರ ಪ್ರಯಾಣ ಮುಂದುವರಿಸ್ತಾರೆ, ಮತ್ತೆ ಡಯನ್ನ ಸಂಗತಿ ಶಾಶ್ವತವಾಗಿ ಮುಗ್ದು ಹೋಗತ್ತೆ. ಕಾಮ್ಯಾನಿ ಎಕ್ಸ್ಪ್ರೆಸ್ ಬಹಳ ವರ್ಷದಿಂದ ಹಳಿಯ ಮೇಲೆ ಓಡಾಡ್ತಾ ಇತ್ತು ಹಾಗೂ ಯಾತ್ರಿಗಳನ್ನ ಅವರ ಯಾತ್ರಾ ಸ್ಥಳಕ್ಕೆ ತಲುಪಿಸ್ತಾ ಇತ್ತು. ವಿಶ್ವಾಸ್ ಯಾದವ್ ಹಾಗೂ ಶ್ರದ್ಧಾ ಯಾದವ್ ಮುಂಬೈಯಿಂದ ಮದುವೆಯಾಗಿ ತನ್ನ ಮಾಮ ಮಾಮಿಯ ಜೊತೆಗೆ ಬನಾರಸ್ಗೆ ಕಾಮ್ಯಾನಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇದ್ರು. ಟ್ರೈನ್ ಸ್ಟೇಷನ್ ಇಂದ ಹೊರಟ ತಕ್ಷಣ ತಿನ್ನುವ ಪದಾರ್ಥವನ್ನ ಮಾರುವ ವ್ಯಾಪಾರಿಗಳು ಓಡಾಡ್ತಾ ಇರ್ತಿದ್ರು. ಮಗ ವಿಶ್ವಾಸ್, ಟೀ ಕುಡಿತೀಯಾ? ಇಲ್ಲ ಮಾಮ, ನೀವು ಕುಡೀರಿ. ಸೊಸೆ, ಏನಾದ್ರೂ ತಿಂತೀಯಾ? ಅತ್ತೆ, ಇವಾಗೇನು ಬೇಡ. ಮಗಳೇ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಂಕೋಚ ಪಟ್ಕೊಳ್ಬೇಡ. ಈಗ ಟ್ರೈನು ಮುಂಬೈಯಲ್ಲಿದೆ, ನಾವು ಬನಾರಸ್ಸಿಗೆ ಹೋಗ್ಬೇಕು, ಭೋಲೆ ಬಾಬಾನ ನಗರಕ್ಕೆ. ಸೊಸೆ, ಇದು ತುಂಬಾ ದೂರದ ದಾರಿ ಇದೆ ಮಾ, ಅವಾಗವಾಗ ಏನಾದ್ರೂ ತಿಂತಾ ಇರೋ. ಮಾವ, ಬನಾರಸ್ಸಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಹೋದ್ಮೇಲೆ ಆರಾಮಾಗಿ ತಿನ್ನೋಣ. ನಾನು ಬನಾರಸ್ಗೆ ಮೊದಲನೇ ಸಲ ಹೋಗ್ತಾ ಇದ್ದೀನಿ. ಭೋಲೆನಾಥನ ನಗರದಲ್ಲಿ ತುಂಬಾ ಬೆಳಕಿದೆ ಅಂತ ಕೇಳ್ಪಟ್ಟಿದ್ದೀನಿ. ನೀನು ಸ್ವಯಂ ಅಲ್ಲಿ ಹೋಗಿ ನೋಡು ಹಾಗೂ ಭೋಲೆ ಬಾಬಾನ ದರ್ಶನವನ್ನ ಪಡಿ. ಟ್ರೈನ್ ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದೆ. ಇಲ್ಲಿಯವರೆಗೂ ಅದು ಎಲ್ಲೂ ನಿಲ್ಲದೆ ಹಲವಾರು ಸ್ಟೇಷನ್ಗಳನ್ನ ಪಾರ್ ಮಾಡಿದೆ. ಟ್ರೈನಿನ ಒಳಗೆ ಡಿಸಿ ಹಾಗೂ ಪೊಲೀಸ್ ಬಹಳ ಚಿಂತೆಯಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದ ಹಾಗೆ ಆಕಾಶವಾಣಿಯ ತರಹ ಒಂದು ಪಿಶಾಚಿಯ ಧ್ವನಿ ಕೇಳಿ ಬರುತ್ತೆ. ನಾನು ದೆವ್ವ ಮಾತಾಡ್ತಾ ಇರೋದು. ನಾನು ಕಮಾಯಿನಿ ಎಕ್ಸ್ಪ್ರೆಸ್ ಅನ್ನ ಅಪಹರಣ ಮಾಡಿದ್ದೀನಿ. ಈ ಟ್ರೈನ್ ವಿಶ್ವಾಸ್ ಯಾದವ್ ನನ್ನ ಹತ್ರ ಬರೋವರೆಗೂ ಅದರ ನಿರ್ದಿಷ್ಟ ಸ್ಥಳವನ್ನ ಅದು ಮುಟ್ಟೋದೇ ಇಲ್ಲ. ನನಗೆ ಗೊತ್ತಿದೆ, ಇದೇ ಟ್ರೈನ್ನಲ್ಲಿ ವಿಶ್ವಾಸ್ ಯಾದವ್ ಮದುವೆ ಆಗಿ ತನ್ನ ಹೆಂಡತಿ ಜೊತೆ ಹೋಗ್ತಾ ಇದ್ದಾನೆ. ಯಾತ್ರಿಕರೇ, ವಿಶ್ವಾಸ್ ಯಾದವ್ನ ನನ್ನ ಕೈಗೆ ತಂದು ಒಪ್ಪಿಸಿ ನಿಮ್ಮ ಯಾತ್ರೆನ ಸುಗಮ ಮಾಡ್ಕೊಳ್ಳಿ. ಪಿಶಾಚಿಯ ಧ್ವನಿಯನ್ನ ಕೇಳಿ ಟ್ರೈನಲ್ಲಿದ್ದ ಯಾತ್ರಿಗಳು ಕಕ್ಕಾಬಿಕ್ಕಿಯಾಗ್ತಾರೆ. ಮಾಮ ಮಾಮಿ ಹಾಗೂ ಶ್ರದ್ಧಾ ವಿಶ್ವಾಸನ್ನ ಆಶ್ಚರ್ಯದಿಂದ ನೋಡ್ತಾರೆ ಹಾಗೂ ಅವನತ್ರ ಈ ವಿಷಯವನ್ನ ಕೇಳ್ತಾರೆ. ವಿಶ್ವಾಸ್, ಇದೇನು? ಮಗನೇ, ಆ ದೆವ್ವ ನಿನ್ನ ಯಾಕೆ ಕರೀತಾ ಇರೋದು? ಹಾ ವಿಶ್ವಾಸ್, ಇದೇನಾಗ್ತಾ ಇದೆ? ನಂಗೇನ್ ಗೊತ್ತು, ಈ ಘಟನೆಯನ್ನ ಕೇಳಿ ನನಗೂ ಆಶ್ಚರ್ಯವಾಗಿದೆ, ನಿಮಗಾದಷ್ಟೇ. ಅಲ್ಲ, ದೆವ್ವಗಳ ಮಾತನ್ನ ಯಾರ್ದಾನೆ ನಂಬ್ತಾರೆ? ದೆವ್ವ ಹೇಳೋ ಮಾತು ಸುಳ್ಳಾಗಿರ್ಬೋದು, ಆದ್ರೆ ಟ್ರೈನ್ನ ಅಪಹರಣ ಆಗಿದೆ, ಈ ಮಾತಂತೂ ನಿಜ ಅಲ್ವಾ? ದೆವ್ವಗಳಿಂದ ಕಾಮಿಯಾನಿ ಎಕ್ಸ್ಪ್ರೆಸ್ ಅಪಹರಣದ ವಿಚಾರ
ಎಲ್ಲಾ ಕಡೆಯೂ ಕೇಳಿಬರುತ್ತೆ. ಪೊಲೀಸ್ ಹಾಗೂ ರೈಲ್ವೆ ಅಧಿಕಾರಿ ಕಾಮಿಯಾನಿ ಎಕ್ಸ್ಪ್ರೆಸ್ ಅನ್ನ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ. ಕಾಮಿಯಾನಿ ಎಕ್ಸ್ಪ್ರೆಸ್ ಸುಂಟರಗಾಳಿ ತರ ನುಗ್ತಾ ಇದೆ, ಎಲ್ಲಿ ಸಹ ನಿಲ್ತಾ ಇಲ್ಲ. ಅದು ಹೇಗ್ ತಾನೇ ನಿಲ್ಲೋದಕ್ ಸಾಧ್ಯ ಆಫೀಸರ್? ಟ್ರೈನ್ ನ ಡ್ರೈವರ್ ಅಲ್ಲ ದೆವ್ವ ಓಡಿಸ್ತಾ ಇರೋದು. ಇದನ್ ಯಾರ್ ನಂಬಕ್ ಸಾಧ್ಯ, ಟ್ರೈನ್ ನ ಒಂದು ದೆವ್ವ ಓಡಿಸ್ತಾ ಇದೆ ಅಂತ? ಕಾಮಿಯಾನಿ ಎಕ್ಸ್ಪ್ರೆಸ್ ನ ಮುಂದಿನ ಸ್ಟೇಷನ್ ಭೋಪಾಲ್ ಆಗಿದೆ. ನಾವು ಇಲ್ಲಿಯ ಸುದ್ದಿಯನ್ನ ಅಲ್ಲಿಗೆ ಹೇಳಿದೀವಿ. ನನಗ್ಯಾಕೋ ಅನಿಸ್ತಾ ಇಲ್ಲ ಈ ಟ್ರೈನ್ ಭೋಪಾಲ್ ಅಲ್ಲಿ ನಿಲ್ಲುತ್ತೆ ಅಂತ. ಟ್ರೈನ್ ತನ್ನ ವೇಗದಿಂದ ಟ್ರ್ಯಾಕ್ ನ ಮೇಲೆ ಓಡ್ತಾ ಭೋಪಾಲ್ ಟ್ರೈನ್ ಅನ್ನ ಪಾರ್ ಮಾಡಿ ಹೋಗುತ್ತೆ. ಪಿಶಾಚಿ ಡ್ರೈವರ್ ಕ್ಯಾಬಿನ್ ಅಲ್ಲಿ ಕೂತು ಟ್ರೈನ್ ಅನ್ನ ಓಡಿಸ್ತಾ ಇದ್ದಾಳೆ ಹಾಗೂ ಭಯಾನಕವಾಗಿ ನಗ್ತಾ ಇದ್ದಾಳೆ. ಪಿಶಾಚಿ ಟ್ರೈನ್ ಅನ್ನ ಓಡಿಸುತ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾಳೆ. ವಿಶ್ವಾಸ್, ಎಷ್ಟೊತ್ತು ನೀನು ನನ್ನ ಹತ್ರ ಬರೋದಿಲ್ವೋ ಅಲ್ಲಿವರೆಗೂ ನಾನು ಈ ಟ್ರೈನ್ನ ನಿಲ್ಸೋದಿಲ್ಲ. ನೀನು ನನ್ನ ಹತ್ರ ಬರ್ಲೇಬೇಕು. ಪಿಶಾಚಿಯ ಘೋಷಣೆ ಟ್ರೈನಲ್ಲಿ ಕೂತ ಯಾತ್ರಿಗಳಿಗೆ ಕೇಳಿಸುತ್ತೆ. ಪಿಶಾಚಿ ಪದೇ ಪದೇ ಒಂದೇ ಮಾತನ್ನ ಹೇಳ್ತಾಳೆ, ವಿಶ್ವಾಸ್ ಯಾದವನ್ನ ನನ್ನ ಬಳಿಗೆ ಕರ್ಕೊಂಡ್ ಬನ್ನಿ ಅಂತ. ಶ್ರದ್ಧಾ ಈ ಬಾರಿ ಘೋಷಣೆಯನ್ನ ಕೇಳಿ ಸೀದಾ ಡ್ರೈವರ್ ಕ್ಯಾಬಿನಿಗೆ ಹೋಗುತ್ತಾಳೆ. ಅಲ್ಲಿ ಪಿಶಾಚಿ ಟ್ರೈನ್ ಅನ್ನ ಓಡಿಸ್ತಾ ಇರ್ತಾಳೆ. ಪಿಶಾಚಿ ಶ್ರದ್ಧಾವನ್ನ ನೋಡಿ ನಗ್ತಾಳೆ. ಶ್ರದ್ಧಾ, ನೀನ್ ಯಾಕೆ ಬಂದಿದ್ಯಾ? ನಾನು ನಿನ್ನ ಕಲ್ಲು ಹೃದಯದ ಗಂಡನ್ನ ಕರೆದಿದ್ದು. ಯಾಕ್ ಕರ್ತಿದ್ದು ನನ್ ಗಂಡನ್ನ? ಇದನ್ ತಿಳ್ಕೊಳ್ಳೋಕೆ ಬಂದೆ. ನಿನ್ನ ಗಂಡ ಮಾಡಿರೋದನ್ನ ಕೇಳಿದ್ರೆ ನಿನ್ಗೆ ತುಂಬಾ ದುಃಖ ಆಗತ್ತೆ. ನಾನು ಕೇಳಿಸ್ಕೊಳ್ಳೇಬೇಕು. ಹೇಳು, ಏನ್ ವಿಷಯ? ಧೈರ್ಯ ಇದ್ರೆ ನಿನ್ನ ಗಂಡ ವಿಶ್ವಾಸ್ನ ವಿಶ್ವಾಸಘಾತಕತೆಯನ್ನ ಕೇಳು. ನನ್ನ ಹೆಸರು ಸುಷ್ಮಿತಾ. ನಾನು ವಿಶ್ವಾಸ್ ಇಬ್ರು ಜೊತೆಯಲ್ಲೇ ರೈಲ್ವೆ ಟ್ರೈನಿಂಗ್ ತಗೊಂಡಿದ್ವಿ. ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡೋಕ್ ಶುರು ಮಾಡಿದ್ವಿ. ವಿಶ್ವಾಸ್ ಪ್ರೀತಿ ಗೊಂಗಲ್ಲಿ ಮದ್ವೆ ಆಗೋ ಮಾತು ಕೊಟ್ಟ. ನಾನು ವಿಶ್ವಾಸ್ನ ಮಾತುಗಳಲ್ಲಿ ವಿಶ್ವಾಸ ಇಡ್ತಾ ಹೋದೆ. ಅದ್ರಿಂದ ಮೋಸ ಆಯ್ತು. ವಿಶ್ವಾಸ್ ತನ್ನ ಟ್ರೈನಿಂಗ್ ಅನ್ನ ಅರ್ಧದಲ್ಲೇ ಬಿಟ್ಟು ನನ್ ಜೊತೆ ಇದ್ದ ಸಂಬಂಧವನ್ನ ಕಡ್ಕೊಂಡು ಹೊರಟೋದ. ನಮ್ಮ ಪ್ರೀತಿ ನಾಶ ಆಗೋಯ್ತು. ನನ್ನ ಅಣ್ಣಂದ್ರು ಮರ್ಯಾದೆಯನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನನ್ನ ಕೊಲೆ ಮಾಡ್ಬಿಟ್ರು. ಅದಕ್ಕೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿಲ್ಲ. ಅದಕ್ಕೆ ನಾನು ಪ್ರೇತಾತ್ಮ ಆಗ್ಬಿಟ್ಟೆ. ಅವಾಗಿಂದ ನಾನು ವಿಶ್ವಾಸ್ನ ಹುಡುಕ್ತಾನೆ ಇದ್ದೀನಿ. ಇವತ್ತು ನನಗೆ ಗೊತ್ತಾಯ್ತು ಅವನು ನಿನ್ನ ಮದ್ವೆ ಆಗಿ ಮತ್ತೆ ಅವನ್ ಮನೆ ಬನಾರಸ್ಸಿಗೆ ಹೋಗ್ತಿದ್ದಾನೆ ಅಂತ. ಅವನ್ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ನಾನು ಈ ಟ್ರೈನ್ನ ಅಪಹರಣ ಮಾಡಿದ್ದೀನಿ. ಸುಷ್ಮಿತಾ, ವಿಶ್ವಾಸ್ನ ಬೇಜವಾಬ್ದಾರಿ ನಿನ್ನ ಹೀಗ್ ಮಾಡಿದೆ, ಅದ್ರಿಂದ ನನ್ಗೆ ದುಃಖ ಆಗಿದೆ. ಆದ್ರೆ ಈಗ ಅವರು ನನ್ನ ಗಂಡ, ನನ್ನ ಸೌಭಾಗ್ಯ. ಅವರನ್ನ ರಕ್ಷಣೆ ಮಾಡೋದು ನನ್ನ ಧರ್ಮ, ಮತ್ತು ವಿಶ್ವಾಸ್ನ ಸಾಯಿಸೋದು ನನ್ನ ಧರ್ಮ. ಶ್ರದ್ಧಾ ಪಿಶಾಚಿಯಿಂದ ವಿಶ್ವಾಸಿನ ಬಗ್ಗೆ ತಿಳ್ಕೊಂಡು ಕೋಪಗೊಂಡು ಬರ್ತಾಳೆ ಹಾಗೂ ಕೋಪದಿಂದ ವಿಶ್ವಾಸನ್ನ ಕೇಳ್ತಾಳೆ. ಆದ್ರೆ ವಿಶ್ವಾಸ್ ತನ್ನ ಕಥೆಯನ್ನ ಹೇಳಲು ಬಹಳ ಪ್ರಯತ್ನ ಪಡ್ತಾನೆ. ಮಾಮ ಮಾಮಿ ಕೂಡ ಶ್ರದ್ಧಾಳನ್ನ ಸಮಾಧಾನ ಪಡಿಸುತ್ತಾರೆ. ಕಾಮಿಯಾನಿ ಎಕ್ಸ್ಪ್ರೆಸ್ ಅನ್ನ ನಿಲ್ಲಿಸುವ ಎಲ್ಲ ಪ್ರಯತ್ನವು ವಿಫಲವಾಗುತ್ತೆ. ಟ್ರೈನ್ ಇಲ್ಲಿಯವರೆಗೂ ಹಲವಾರು ಸಿಗ್ನಲ್ಗಳನ್ನ ತಪ್ಪಿಸಿ ಆಕ್ಸಿಡೆಂಟ್ ಕೂಡ ಮಾಡಿರುತ್ತೆ. ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ ದಾರಿಯೇ ಇಲ್ಲದೆ ತಾಂತ್ರಿಕನ್ನ ತನ್ನ ಸಹಾಯಕ್ಕೆ ಕರೆಯುತ್ತಾರೆ. ತಾಂತ್ರಿಕ್ ಬಾಬಾ, ಈಗ ನೀವೇ ನಮ್ಮನ್ನ ಕಾಪಾಡಬೇಕು. ಈ ಕೆಲಸ ನನ್ನ ಕೈಯಿಂದ ಸಾಧ್ಯವಿಲ್ಲ, ಯಾಕಂದ್ರೆ ಹೋಗ್ತಾ ಇರುವ ಟ್ರೈನ್ ಒಳಗೆ ಹೋಗಿ ಪಿಶಾಚಿ ಹತ್ರ ಮಾತಾಡೋದು ಸಾಧ್ಯವಿಲ್ಲ. ಯಾವ್ದಾದ್ರು ಉಪಾಯ ಇರ್ಬೋದಲ್ಲ ತಾಂತ್ರಿಕ್ ಬಾಬಾ? ಒಂದೇ ಉಪಾಯವಿದೆ. ಏನು ಬೇಗ ಹೇಳಿ. ನಮ್ಮ ಮನುಷ್ಯರ ತರಾನೇ ದೆವ್ವಗಳಿಗೂ ಒಬ್ಬ ಧರ್ಮಗುರು ಇರ್ತಾರೆ. ಅವರ ಮಾತನ್ನ ದೆವ್ವ ಹಾಗೂ ಪಿಶಾಚಿ ಯಾವತ್ತೂ ಮೀರೋದಿಲ್ಲ. ನಾನು ಈಗ ಅವರ ಸಹಾಯವನ್ನ ಪಡ್ಕೊಳ್ಬೇಕು. ಅವರು ಆ ಓಡ್ತಾ ಇರೋ ಟ್ರೈನ್ ಒಳಗೆ ಹೋಗಿ ಪಿಶಾಚಿಯನ್ನ ಮಾತಾಡಿಸ್ತಾರೆ. ತಾಂತ್ರಿಕ್ ಬಾಬಾ ದೆವ್ವದ ಗುರುವನ್ನ ಭೇಟಿ ಮಾಡಿ ಎಲ್ಲಾ ವಿಚಾರವನ್ನ ಹೇಳ್ತಾರೆ. ದೆವ್ವಗಳ ಗುರು ಸಹಾಯದ ಆಶ್ವಾಸನೆಯನ್ನ ನೀಡ್ತಾರೆ ಹಾಗೂ ತನ್ನ ಶಕ್ತಿಯಿಂದ ಹಾರ್ತ ಕಾಮಿಯಾನಿ ಎಕ್ಸ್ಪ್ರೆಸ್ ಒಳಗೆ ಹೋಗಿ ದೆವ್ವದ ಹತ್ರ ಹೋಗ್ತಾರೆ. ಪಿಶಾಚಿ ತನ್ನ ಗುರುವನ್ನ ನೋಡಿ ಆಶ್ಚರ್ಯವಾಗ್ತಾಳೆ. ಗುರುಗಳೇ, ನೀವು ಇಲ್ಲಿ? ಇವೆಲ್ಲ ಏನ್ ಹುಚ್ಚಾಟ ಸುಷ್ಮಿತಾ? ಗುರುಜಿ, ನಿಮ್ಗೆ ಎಲ್ಲವೂ ಗೊತ್ತಿದೆ. ಇದು ನನ್ನ ದ್ವೇಷದ ಬೆಂಕಿ. ನಿನ್ನ ಪ್ರತಿಕಾರದಿಂದ ಸಾವಿರಾರು ಜನರ ಜೀವ ಅಪಾಯಕ್ಕೆ ಬಂದಿದೆ. ಹಳೆಯ ಮಾತನ್ನೆಲ್ಲ ಮರೆತು ವಿಶ್ವಾಸನ್ನ ಕ್ಷಮಿಸ್ಬಿಡು. ಇಲ್ಲ ಗುರುದೇವಾ, ಇದು ನನ್ನ ಆದೇಶ. ಪಿಶಾಚಿನಿ ಗುರುವಿನ ಮಾತನ್ನ ಕೇಳಿ ಪ್ರತಿಕಾರದ ಬೆಂಕಿಯನ್ನ ತಣ್ಣನೆಗೊಳಿಸ್ತಾಳೆ. ಟ್ರೈನ್ ಈಗ ನಾರ್ಮಲ್ ಆಗಿ ಹೋಗ್ತಾ ಇದೆ. ಅಷ್ಟೊತ್ತಿಗೆ ಕಾಮಿಯಾನಿ ಎಕ್ಸ್ಪ್ರೆಸ್ ಮಹಾಕಾಳಿಯ ನಗರಿ
ಬನರಾಸಿಗೆ ತಲುಪುತ್ತದೆ. ಬನರಾಸಿಗೆ ತಲುಪಿದ ನಂತರ ಪಿಶಾಚಿನಿ ತನ್ನ ಗುರುವಿನ ಜೊತೆಗೆ ವಿಶ್ವಾಸನ್ನ ಭೇಟಿ ಮಾಡ್ತಾಳೆ. ವಿಶ್ವಾಸ್ ಅವಳ ಹತ್ರ ಕ್ಷಮೆ ಕೇಳ್ತಾನೆ. ಪಿಶಾಚಿನಿ ಅವನನ್ನ ಕ್ಷಮೆ ಮಾಡಿ ಮಹಾಕಾಳಿಯ ಚರಣಕ್ಕೆ ಹೋಗ್ತಾಳೆ. ವಿಶ್ವಾಸ್ ತನ್ನ ಪತ್ನಿ ಹಾಗೂ ಮಾಮ ಮಾಮಿಯ ಜೊತೆಗೆ ಭೋಲೆನಾಥಿನ ದರ್ಶನವನ್ನ ಪಡೆದು ತನ್ನ ಯಾತ್ರೆ ಹಾಗೂ ಜೀವನವನ್ನ ಸಫಲಗೊಳಿಸುತ್ತಾನೆ. ಸಂಗಮ್ ಎಕ್ಸ್ಪ್ರೆಸ್ ಟ್ರೈನ್ ರೈಲ್ವೆ ಟ್ರ್ಯಾಕಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ಎಲ್ಲ ಪ್ಯಾಸೆಂಜರ್ಸ್ ಆರಾಮಾಗಿ ಪ್ರಯಾಣ ಮಾಡ್ತಾ ಇದ್ರು. ರಾಗಿಣಿ ಕೂಡ ಅವಳ ತಂಗಿ ಶ್ರೇಯಾ ಜೊತೆ ದಿಲ್ಲಿಯಿಂದ ಮೆರಿಟ್ಗೆ ಬರ್ತಾ ಇದ್ಲು. ಅವಳ ಆಪೋಸಿಟ್ ಅಲ್ಲಿ ಕೂತ್ಕೊಂಡಿದ್ದ ಒಬ್ಬ ವ್ಯಕ್ತಿ ಸುಮಾರು ಹೊತ್ತಿಂದ ಸಿಗರೆಟ್ ಸೇತಾ ಇದ್ದ. ಅದರಿಂದ ರಾಗಿಣಿ ಹಾಗೂ ಸುಮಾರು ಪ್ಯಾಸೆಂಜರ್ಸ್ಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಹಲೋ, ಸಿಗರೆಟ್ ಸೇದ್ಬೇಕಂದ್ರೆ ಸ್ವಲ್ಪ ಆ ಕಡೆ ಹೋಗಿ ಸೇದೆ ಆಯ್ತಾ? ಎಲ್ರಿಗೂ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಹಾ, ಹೋಗ್ತೀನಿ ಹೋಗ್ತೀನಿ. ಒಳ್ಳೆ ಹೆಂಗಸರ ರೀತಿ ಒಂದು ಸ್ವಲ್ಪ ಹೊಗೆಗೆ ಈ ರೀತಿ ಎಲ್ಲ ಮಾಡೋದು ಸರಿಯಿಲ್ಲ. ಹಾಗೆ ಹೇಳಿ ಅವನು ಎದ್ದ, ಬಾಗಿಲ ಹತ್ರ ಹೋಗಿ ನಿಂತ್ಕೊಂಡು ಸಿಗರೆಟ್ ಸೇದ್ತಾ ಇದ್ದ. ಟ್ರೈನ್ ಮೇಲ್ಗಡೆ ಒಂದು ದೆವ್ವ ಅದರ ಎರಡು ಕೈ ಕಾಲುಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆವಾಗ ತುಂಬಾ ಜೋರಾದ ಶಬ್ದ ಕೇಳಿಸ್ತಿತ್ತು. ಆ ಶಬ್ದ ಅದು ಮೇಲೆ ನಡ್ಕೊಂಡು ಬರೋದ್ರಿಂದನೇ ಆಗ್ತಾ ಇತ್ತು. ಯಾಕೆ ಇಷ್ಟು ದೊಡ್ಡ ಶಬ್ದ? ಯಾವುದೋ ಆನೆ ಈ ಟ್ರೈನ್ ಮೇಲ್ಗಡೆ ನಡ್ಕೊಂಡು ಬರೋ ಹಾಗೆ. ಆ ವ್ಯಕ್ತಿ ಇವಾಗ್ಲೂ ಬಾಗಿಲ ಹತ್ರ ನಿಂತ್ಕೊಂಡು ಸಿಗರೆಟ್ ಸೇದ್ತಾ ಇದ್ದ. ಆವಾಗ ದೇವ ಮೇಲಿಂದ ಕೆಳಗಡೆ ಬಂದು ಅದರ ಕೈಯನ್ನು ಚಾಚಿ ಅವನ ಕುತ್ತಿಗೆಯನ್ನು ಹಿಡ್ಕೊಂಡು ಟ್ರೈನ್ ಮೇಲ್ಗಡೆ ಎತ್ಕೊಂಡು ಹೋಗ್ಬಿಡ್ತು. ಆ ವ್ಯಕ್ತಿ ದೇವವನ್ನು ನೋಡಿ ಅರ್ಧ ಹೆದರಿದ್ರೆ, ಇವಾಗ ಟ್ರೈನ್ ಮೇಲ್ಗಡೆ ನಿಂತ್ಕೊಂಡಿರೋದನ್ನ ನೋಡಿ ತುಂಬಾನು ಹೆದರ್ಬಿಟ್ಟ. ಹಾಗೆ ಭಯಂಕರವಾಗಿ ನಗಾಡ್ಕೊಂಡು ಆ ದೇವ ಆ ವ್ಯಕ್ತಿಯನ್ನು ಟ್ರೈನ್ ಮೇಲ್ಗಡೆಯಿಂದ ಕೆಳಗಡೆ ಎಸೆದ್ಬಿಟ್ಲು. ಆ ವ್ಯಕ್ತಿಯ ಶಬ್ದ ಹಾಗೂ ಆ ದೆವ್ವದ ನಗುವ ಶಬ್ದ ಕೇಳಿ ಪ್ಯಾಸೆಂಜರ್ಸ್ ಎಲ್ಲರೂ ಹೆದರ್ಬಿಟ್ರು. ಒಂದ್ ನಿಮಿಷ ಎಲ್ರೂ ಶಾಂತಿಯಿಂದ ಆ ಬಾಗಿಲನ್ನೇ ನೋಡ್ತಾ ಇದ್ರು. ಆವಾಗ ಭಯಂಕರವಾದ ದೆವ್ವ ಅಲ್ಲಿಗೆ ಬಂತು. ಆ ದೆವ್ವವನ್ನು ನೋಡಿ ಅಲ್ಲಿದ್ದವರು ಎಲ್ರು ಹೆದರ್ಬಿಟ್ರು. ಆ ದೆವ್ವ ಅಲ್ಲಿದ್ದ ಸುಮಾ ಜನರನ್ನ ಕೊಂದಾಕ್ಬಿಡ್ತು. ಕೆಲವರ ಕೈಯನ್ನು ಕಡ್ದು, ಕೆಲವರ ಕಣ್ಣನ್ನು ತೆಗೆದು, ಕೆಲವರ ತಲೆಯನ್ನು ಕಡ್ದು. ಹೀಗೆ ಟ್ರೈನಲ್ಲಿ ಎಲ್ರೂ ಕೂಡ ತುಂಬಾ ಹೆದರಿ ಆ ಕಡೆ ಈ ಕಡೆ ಅಂತ ಓಡ್ ಹೋಗ್ತಾ ಇದ್ರು. ರಾಗಿಣಿ ಶ್ರೇಯಾಳ ಕೈಯನ್ನು ಹಿಡ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹಿಂದೆಯಿಂದ ದೆವ್ವ ಬಂದು ಶ್ರೇಯಾಳ ಕೈ ಹಿಡ್ದು ಹೇಳ್ಕೊಳ್ತು, ಇಲ್ಲ. ರಾಗಿಣಿ ಅವಳ ಪ್ರಾಣದ ಬಗ್ಗೆ ಯೋಚನೆ ಮಾಡದೆ ಆ ದೆವ್ವದ ಮುಂದ್ಗಡೆ ಹೋಗಿ ನಿಂತ್ಕೊಂಡು, ಅವಳು ಚಿಕ್ಕ ಮಗು, ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದೀಯಾ? ನಿನಗ್ ಬೇಕಂದ್ರೆ ನನ್ ಜೀವ ತಗೋ, ದಯವಿಟ್ಟು ನನ್ನ ತಂಗಿನ ಬಿಟ್ಬಿಡು. ಅದನ್ನು ಕೇಳಿ ಆ ದೇವ ರಾಗಿಣಿಯ ಕುತ್ತಿಗೆಯನ್ನು ಹಿಡ್ಕೊಂಡು ಅವಳನ್ನ ಪಕ್ಕದಲ್ಲಿ ಎಳೆದು ಈ ರೀತಿ ಹೇಳಿತು, ನೀನು ನಿನ್ನ ಬಾಯ್ ಫ್ರೆಂಡ್ ರೋಹಿತ್ನ ಈ ಟ್ರೈನ್ಗೆ ಕರ್ಕೊಂಡು ಬರಬೇಕು. ನೀನು ಯಾವಾಗ ಅವನನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀಯೋ ಆ ದಿನ ನಿನ್ನ ತಂಗಿ ನಿನಗೆ ಸಿಗ್ತಾಳೆ. ಹಾಗೆ ಹೇಳಿ ದೇವ ರಾಗಿಣಿನ ತಳ್ಬಿಟ್ಟು ಶ್ರೇಯನ ಹಿಡ್ಕೊಂಡು ಟ್ರೈನಿಂದ ಹಾರ್ಬಿಡ್ತು. ಶ್ರೇಯಾ, ರಾಗಿಣಿ ಜೋರಾಗಿ ಕಿಸ್ತಾ ಇದ್ಲು. ಅವಳ ಕಣ್ಣಿಂದ ಕಣ್ಣೀರು ಸುರಿತಿತ್ತು. ಇನ್ನು ಅವಳು ಶ್ರೇಯನ ನೋಡಕ್ಕಾಗುತ್ತಾ ಇಲ್ಲ ಆಗಲ್ವಾ. ಟ್ರೈನ್ ಇನ್ನೊಂದು ಸ್ಟೇಷನ್ನಲ್ಲಿ ನಿಂತ್ಬಿಡ್ತು. ಆವಾಗ ಅಲ್ಲಿದ್ದ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಹೆದರಿ ವೇಗವಾಗಿ ಅಲ್ಲಿಂದ ಅವ್ರವ್ರ ಮನೆಗೆ ಓಡ್ ಹೋದ್ರು. ಆ ಟ್ರೈನ್ ಆ ಸ್ಟೇಷನ್ನಲ್ಲೇ ಖಾಲಿಯಾಯ್ತು. ಕೊನೆಗೆ ರಾಗಿಣಿ ಕೂಡ ಏನು ಮಾಡೋಕ್ಕಾಗದೆ ಅವಳ ಮನೆಗೆ ಬಂದ್ಲು. ಒಂದ್ ಕಡೆ ರೋಹಿತ್, ಅವನನ್ನ ಅವಳು ಪ್ರೀತಿಸ್ತಾ ಇದ್ಲು. ಆಮೇಲೆ ಇನ್ನೊಂದ್ ಕಡೆ ಅವಳ ಪುಟ್ಟ ತಂಗಿ. ಇವಳನ್ ಬಿಟ್ರೆ ಅವಳಿಗೆ ಬೇರೆ ಯಾರೂ ಇಲ್ಲ. ರೋಹಿತ್ನ ನಾನು ಕರ್ಕೊಂಡು ಹೋಗ್ಲೇಬೇಕು. ಆವಾಗ್ಲೇ ಶ್ರೇಯನ ದೆವ್ವದಿಂದ ಕಾಪಾಡಕ್ ಸಾಧ್ಯ. ಆದ್ರೆ ಆ ದೆವ್ವಕ್ಕೂ ರೋಹಿತ್ಗೂ ಏನ್ ಸಂಬಂಧ? ಆ ರಹಸ್ಯ ನನಗೆ ಗೊತ್ತಾಗ್ಲೇಬೇಕು. ಹಾಗೆ ಅವಳು ನಿರ್ಧಾರ ಮಾಡಿ ಟ್ರೈನಲ್ಲಿ ನಡೆದಿದ್ದ ಯಾವ್ದನ್ನು ರೋಹಿತ್ ಹತ್ರ ಹೇಳಿದೆ. ಅವಳು ಒಂದಿನ ರೋಹಿತ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಗಿದ್ಲು. ಅಲ್ಲಿ ಅವಳು ರೋಹಿತ್ ಹತ್ರ ಹೀಗೆ ಹೇಳಿದ್ಲು, ರೋಹಿತ್, ನನ್ನ ಫ್ರೆಂಡ್ ನಿಶಾ ಡೆಲ್ಲಿಯಿಂದ ಒಂದು ಟೂರ್ಗೆ ಹೋಗ್ತಾ ಇದ್ದಾಳೆ. ಆ ನಾನು ನೀನು ಇಬ್ರು ಕೂಡ ಅವಳ ಜೊತೆ ಜಾಯಿನ್ ಮಾಡ್ಕೊಳ್ಬೋದಲ್ವಾ? ಒಳ್ಳೇದಾಯ್ತು, ಸುಮಾರು ದಿನದಿಂದ ನಾನು ಹೊರಗಡೆ ಹೋಗ್ಲೇ ಇಲ್ಲ. ಓಕೆ, ಆದ್ರೆ ನಾವು ನಿನ್ ಕಾರಲ್ಲಿ ಟೂರ್ಗೆ ಹೋಗ್ಬೇಕಾಗಿದ್ದು ಏನೂ ಇಲ್ಲ. ನಾವು ಇಲ್ಲಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗೋಣ, ಆಮೇಲೆ ಅಲ್ಲಿ ಟೂರಿಸ್ಟ್ ಬಸ್ ಇದೆ ಅದರಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ರೋಹಿತ್ ಅದಕ್ಕೆ ಒಪ್ಕೊಂಡ. ಆಮೇಲೆ ಮರುದಿನ ರಾತ್ರಿ ಅವರಿಬ್ರು ಡೆಲ್ಲಿಗೋಸ್ಕರ ಹೊರಟ್ರು. ಪ್ಲಾಟ್ಫಾರ್ಮ್ ಅಲ್ಲಿ ಸಂಗಮ್ ಎಕ್ಸ್ಪ್ರೆಸ್ ಬಂದು ನಿಂತಾಗ ರೋಹಿತ್ ಅದನ್ನ ನೋಡಿದಾಗ ಅವನ ಮುಖದ ಬಣ್ಣನೇ ಬದಲಾಗಿತ್ತು. ಅವರಿಬ್ರು ಅದರಲ್ಲಿ ಹತ್ತಿದ್ರು.
ಅವರು ಹೆಜ್ಜೆ ಇಟ್ಟ ತಕ್ಷಣ ಸಂಗಮ್ ಎಕ್ಸ್ಪ್ರೆಸ್ ಹೊರಟತು. ಅದು ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಆವಾಗ ರೋಹಿತ್ ನೋಟ್ ಮಾಡ್ದ, ಅಲ್ಲಿ ಕೂತ್ಕೊಂಡಿದ್ದ ಪ್ಯಾಸೆಂಜರ್ಸ್ ಎಲ್ರು ಕೂಡ ಹಾಗೆ ಸುಮ್ನೆ ಕೂತ್ಕೊಂಡಿದ್ರು. ಎಲ್ಲರೂ ಮೌನವ್ರತ ಆಚರಣೆ ಮಾಡ್ತಾ ಇದಾರ, ಯಾರು ಮಾತಾಡ್ತಾನೆ ಇಲ್ಲ. ಅದನ್ನ ನೋಡಿ ರಾಗಿಣಿ ಕೂಡ ತುಂಬಾ ಆಶ್ಚರ್ಯ ಪಡ್ತಾ ಇದ್ಲು. ಅವರಿಬ್ರು ಕೂತ್ಕೊಳ್ಳೋದಕ್ಕೋಸ್ಕರ ಸೀಟ್ ಹುಡುಕ್ತಾ ಇದ್ರು. ಆವಾಗ ಒಬ್ಬ ಪ್ಯಾಸೆಂಜರ್ ಜೋ ಜೋರಾಗಿ ನಗಾಡ್ತಾ ಇದ್ದ. ರೋಹಿತ್ ಹಾಗೂ ರಾಗಿಣಿ ಇಬ್ರು ಅವನನ್ನು ನೋಡಿದಾಗ ತುಂಬಾನೇ ಹೆದರುಬಿಟ್ರು. ಯಾಕಂದ್ರೆ ಅವನ ಕಣ್ಣು ಕೆಂಪಾಗಿತ್ತು, ಅವನ ಇಡೀ ದೇಹ ನೀಲಿ ಬಣ್ಣಕ್ಕೆ ಬದಲಾಗಿತ್ತು. ನಿನ್ನ ಕೊನೆಯ ಪಯಣ ಇದೇನೆ? ಅವನ ಮಾತು ಕೇಳಿ ಅವನ ರೂಪವನ್ನು ನೋಡಿ ಇಬ್ರು ತುಂಬಾನೇ ಹೆದರುಬಿಟ್ಟಿದ್ರು. ಹಾಗೆ ಅವರು ನೋಡ್ತಾ ಇದ್ದಾಗ ಒಬ್ಬರಾದ ನಂತರ ಇನ್ನೊಬ್ರು, ಎಲ್ರೂ ಕೂಡ ದಿವ್ಯಗಳಾಗಿ ಬದಲಾಗಿ ತುಂಬಾ ಜೋರ್ ಜೋರಾಗಿ ನಗಾಡ್ತಾ ಕೂತ್ಕೊಂಡಿದ್ರು. ಇದೇ ನಿನ್ನ ಕೊನೆಯ ಪಯಣ? ಇವತ್ತಿನ ಪ್ರಯಾಣ ನಿನ್ನ ಕೊನೆ ಪ್ರಯಾಣ ರೋಹಿತ್. ಇದೇ ವಿಷಯನ ಅಲ್ಲಿದ್ದ ಎಲ್ರೂ ಕೂಡ ಹೇಳ್ತಾ ಇದ್ರು. ಅವರೆಲ್ಲರನ್ನ ನೋಡಿ ಹೆದ್ರಿ ರೋಹಿತ್ ರಾಗಿಣಿನ ಕೈ ಹಿಡ್ಕೊಂಡು ಹಿಂದೆ ಹಿಂದೆ ಹೆಜ್ಜೆ ಇಡ್ತಾ ಇದ್ದ. ಆದ್ರೆ ಅವರೆಲ್ಲರೂ ಕೂಡ ಇವಾಗ್ಲೂ ಅವರವರ ಜಾಗದಲ್ಲಿ ಕೂತ್ಕೊಂಡು ಜೋರಾಗಿ ನಗಾಡ್ತಾ ಇದ್ರು. ಆವಾಗ ಒಂದು ಜೋರಾದ ಶಬ್ದ ಕೇಳ್ತು. ಆವಾಗ ಎಲ್ರು ಕೂಡ ಶಾಂತರಾದ್ರು. ಅಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ನಿಶಬ್ದ. ಆವಾಗ ದೆವ್ವ ಮೇಲೆ ನಡ್ಕೊಂಡು ಬರ್ತಾ ಇತ್ತು. ಒಂದೇ ಕ್ಷಣದಲ್ಲಿ ಟ್ರೈನ್ ಮೇಲುಗಡೆಯಿಂದ ಆ ದೆವ್ವ ಟ್ರೈನ್ ಒಳಗಡೆ ಬಂದ್ಬಿಡ್ತು. ಅದನ್ನು ನೋಡಿ ರೋಹಿತ್ ತುಂಬಾನೇ ಹೆದರ್ಬಿಟ್ಟ. ಆ ದೆವ್ವ ಅದರ ಹೆಜ್ಜೆಗಳನ್ನ ನೆಲದ ಮೇಲೆ ಇಡ್ಲಿಲ್ಲ, ಅದಕ್ಕೆ ಬದಲು ಅದು ಗೋಡೆಗಳ ಮೇಲೆ ನಡೀತಾ ಇತ್ತು. ಅದರ ಎರಡು ಕೈ ಎರಡು ಕಾಲುಗಳಿಂದ ಯಾವುದೋ ಹಲ್ಲಿಯ ತರ ಅದು ಗೋಡೆ ಮೇಲೆ ಹಾಗೇನೆ ನಡ್ಕೊಂಡು ಬರ್ತಾ ಇತ್ತು. ರೋಹಿತ್ ಹತ್ರ ಬಂದ್ಬಿಟ್ಟು ಅದು ಗೋಡೆಯಿಂದ ನೆಲಕ್ಕೆ ಬಂದು ರೋಹಿತ್ನ ಕುತ್ತಿಗೆಯನ್ನು ಹಿಡ್ಕೊಳ್ತು. ನಾನು ನೀನ್ ಹೇಳಿದ್ರಿಂದ ಅವನನ್ನ ಎಲ್ಲಿ ಕರ್ಕೊಂಡು ಬಂದೆ, ಇವಾಗ್ಲಾದ್ರೂ ನನ್ನ ತಂಗಿನ ನನ್ನ ಹತ್ರ ತೋರ್ಸು. ನೆಕ್ಸ್ಟ್ ಸ್ಟೇಷನಲ್ಲಿ ಟಿಸಿ ರೂಮ್ ಪಕ್ಕದಲ್ಲಿ ನಿನ್ನ ತಂಗಿ ಶ್ರೇಯ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಹಾಗೆ ಹೇಳಿ ರೋಹಿತ್ನ ಕುತ್ತಿಗೆನ ಜೋರಾಗಿ ಹಿಸುತ್ತಿತ್ತು. ಆವಾಗ ರೋಹಿತ್ ಪುನಃ ಕಿಸ್ತ. ಟ್ರೈನಲ್ಲಿ ಕೂತ್ಕೊಂಡಿದ್ದ ಎಲ್ಲರನ್ನ ಆ ದೆವ್ವ ತನ್ನ ವಶ ಮಾಡ್ಕೊಂಡಿತ್ತು. ಅವರೆಲ್ಲರೂ ಕೂಡ ಅವರವರ ಜಾಗದಲ್ಲಿ ಕೂತ್ಕೊಂಡು ಭಯಂಕರವಾಗಿ ನಗಾಡ್ತಾ ಇದ್ರು. ಆದ್ರೆ ರೋಹಿತ್ ಮಾಡಿದ್ದಾದ್ರೂ ಏನು, ಯಾಕೆ ಅವನನ್ನು ಸಾಯಿಸಕ್ ನೋಡ್ತಾ ಇದೀಯಾ? ಈ ಹುಡುಗ ದೊಡ್ಡ ಮೋಸಗಾರ, ನನ್ನ ಪ್ರೀತಿ ಮಾಡೋ ತರ ಅವನೊಂದು ನಾಟಕ ಮಾಡ್ದ, ಇವಾಗ ನಿನ್ನತ್ರ ಮಾಡ್ತಾ ಇದ್ದಾನಲ್ವಾ ಅದೇ ತರ. ನನ್ನ ಮನೆಯವರಿಗೆ ಇವನ ಬಗ್ಗೆ ಗೊತ್ತು, ಆದ್ರಿಂದ ಅವ್ರ ಮದುವೆಗೆ ಒಪ್ಕೊಳ್ಳಿಲ್ಲ. ನಾನೇ ಇವನ ಹತ್ರ ಮೋಸ ಹೋದೆ. ಇವನ್ ಹೇಳ್ದ ನಾವು ಮನೆ ಬಿಟ್ಟು ದೂರ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ. ಅವನು ಹೇಳಿದ್ರಿಂದ ನಾನು ಮನೇಲಿದ್ದ ಒಡವೆ ಹಣ ಎಲ್ಲ ತಗೊಂಡು ಇವನ್ ಜೊತೆ ಇಲ್ಲೇ ಈ ಸಂಗಮ್ ಎಕ್ಸ್ಪ್ರೆಸ್ ಅಲ್ಲೇ ಅವನ ಜೊತೆ ನಾನು ಟ್ರಾವೆಲ್ ಮಾಡ್ತಿದ್ದೆ. ಆದ್ರೆ ರಾತ್ರಿ ಸಮಯ ಅವನು ಅವಕಾಶ ನೋಡಿ ನನ್ನ ಟ್ರೈನಿಂದ ಹೊರಗಡೆ ತಳ್ಬಿಟ್ಟ. ನನ್ನ ಎಲ್ಲ ಒಡವೆ ಹಣನ ಇಟ್ಕೊಂಡು ಇವನ್ ಮಾತ್ರ ತುಂಬಾ ಸಂತೋಷವಾಗಿ ಇಲ್ಲಿ ತನಕ ಬಾಳ್ತಾ ಇದ್ದಾನೆ. ಏನು ಇಷ್ಟು ದೊಡ್ಡ ಮೋಸನ? ರಾಗಿಣಿ ಅದನ್ನ ಕೇಳಿ ತುಂಬಾನೇ ಶಾಕ್ ಆದ್ಲು. ಯಾವ ರೋಹಿತ್ನ ಅವಳು ತುಂಬಾ ಪ್ರೀತಿಸ್ತಾ ಇದ್ಲು, ಅವನ ಬಗ್ಗೆ ಹೀಗೆಲ್ಲ ಕೇಳ್ತಾ ಇರೋದ್ರಿಂದ ಅವಳಿಗೆ ತುಂಬಾನೇ ನೋವಾಯ್ತು. ಹೀಗೆಲ್ಲ ಹೇಳಿ ಆ ದೆವ್ವ ರೋಹಿತ್ನ ತಳ್ಬಿಡ್ತು. ಆಮೇಲೆ ಅವನ ಒಂದು ಕಾಲ್ನ ಹಿಡ್ಕೊಂಡು ಅವನನ್ನ ನೇರವಾಗಿ ಬಾಗಿಲ ಹತ್ರ ಎಳ್ಕೊಂಡು ಹೋಯ್ತು. ಇವಾಗ ಆ ಟ್ರೈನ್ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇತ್ತು. ಆದ್ರೆ ಎರಡು ಕಡೆನೂ ನೀರಿತ್ತು. ದೆವ್ವ ರೋಹಿತ್ನ ಹಿಡ್ಕೊಳ್ತು, ಆಮೇಲೆ ಅವನ ಜೊತೆ ಆ ಹಳ್ಳದಲ್ಲಿ ಹಾರ್ಬಿಡ್ತು. ರೋಹಿತ್ನ ಕೊನೆಯ ಶಬ್ದ ಇವಾಗ ಅಲ್ಲಿ ಜೋರಾಗಿ ಕೇಳಿಸ್ತಾ ಇತ್ತು. ಆಮೇಲೆ ಎಲ್ಲಾನು ನಿಶಬ್ದವಾಯಿತು. ಇವಾಗ ಟ್ರೈನಲ್ಲಿದ್ದ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ದೆವ್ವದ ವಶದಿಂದ ಅವರು ಬಿಡುಗಡೆಯಾಗಿದ್ರು. ರಾಗಿಣಿಯ ಕಣ್ಣ ಮುಂದ್ಗಡೆ ಏನೆಲ್ಲ ನಡೀತೋ ಅದೆಲ್ಲ ತುಂಬಾ ಭಯಂಕರವಾಗಿತ್ತು. ಆದರೂ ಅವಳು ಅವಳನ್ನ ಹೇಗೋ ಸುಧಾರಿಸ್ಕೊಂಡ್ಲು. ನೆಕ್ಸ್ಟ್ ಸ್ಟೇಷನಲ್ಲಿ ಟ್ರೈನ್ ನಿಂತಾಗ ಅಲ್ಲಿದ್ದ ಟಿಸಿ ರೂಮ್ ಹೊರಗಡೆ ಶ್ರೇಯಾ ತುಂಬಾ ಸೇಫ್ ಆಗಿ ಅವಳಿಗೆ ಸಿಕ್ಕದ್ಲು. ರಾಗಿಣಿ ಓಡ್ ಹೋಗಿ ಅವಳನ್ನ ತಪ್ಕೊಂಡ್ಲು. ಆಮೇಲೆ ಅವರಿಬ್ರು ಕೂಡ ಅವ್ರ ಮನೆಗೆ ಬಂದ್ಬಿಟ್ರು.